ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ವಿಶ್ವದಾದ್ಯಂತ ಸಸ್ಯಗಳಿಂದ ತಯಾರು ಮಾಡಿರುವಂತಹ ಔಷಧಿಗಳ ವಸ್ತುಗಳ ಬೇಡಿಕೆ ಹೆಚ್ಚಾಗುತ್ತಾ ಇದೆ. ಇದಕ್ಕೆ ಕಾರಣ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆ, ನವೀನಕರಣ, ಉನ್ನತ ಜೀವನ ಮಟ್ಟ ಮತ್ತು ನವೀನ ವೈದ್ಯಕೀಯ ಚಿಕಿತ್ಸೆ ಕ್ರಮಗಳಲ್ಲಿ ಬಳಕೆ ಮಾಡುತ್ತಾ ಇರುವಂತಹ ಕೃತಕ ರಾಸಾಯನಿಕ ವಸ್ತುಗಳಿಂದ ನಮ್ಮ ದೇಹದ ಮೇಲೆ ಆಗುತ್ತಾ ಇರುವಂತಹ ದುಷ್ಪರಿಣಾಮಗಳೆಂದೇ ಹೇಳಬಹುದು. ಹಾಗಾಗಿ ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಮರಗಿಡಗಳು ಮತ್ತು ಸಸ್ಯಗಳ ಸಹಾಯದಿಂದ ನಮಗೆ ಆಗಿರುವಂತಹ ಹಲವಾರು ರೋಗಗಳಿಂದ ನಾವು ರಕ್ಷಣೆಯನ್ನು ಪಡೆಯಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಹಲವಾರು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದಿರುವ ಜ್ಯೇಷ್ಠ ಮದ್ದು ಅಥವಾ ಅತಿ ಮಧುರ ಎಂದು ಕರೆಯಲ್ಪಡುವ ಸಸ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಈ ಸಸ್ಯವು ಒಂದು ಔಷಧಿಯ ಮೂಲಿಕೆಯಾಗಿದ್ದು ಇದನ್ನು ವಿವಿಧ ಆಯುರ್ವೇದ ಔಷಧಿಗಳಲ್ಲಿ ಬಳಕೆ ಮಾಡಲಾಗುತ್ತಾ ಇದೆ. ಇದರ ಕಾಂಡ ಮತ್ತು ಬೇರುಗಳು ಔಷಧಿಯ ಉದ್ದೇಶಕ್ಕಾಗಿ ಬಳಕೆಯನ್ನು ಮಾಡುತ್ತಾರೆ. ಈ ಸಸ್ಯದ ಸಹಾಯದಿಂದ ನಾವು ಯಾವೆಲ್ಲ ರೋಗಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಪ್ರತಿನಿತ್ಯ ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮೊದಲೇದಾಗಿ, ಯಾರಿಗೆ ಗಂಟಲಿನ ಸಮಸ್ಯೆ ಇರುತ್ತದೆಯೋ ಅಥವಾ ಧ್ವನಿ ಸಮಸ್ಯೆ ಇರುತ್ತದೆಯೋ ಹಾಗೂ ನಿಮ್ಮ ಧ್ವನಿ ಸುಂದರವಾಗಬೇಕೆಂದರೆ ಮನೆಯಲ್ಲೇ ನಿಮಗೆ ಪರಿಹಾರ ಸಿಗುತ್ತದೆ. ಹೌದು ವೀಕ್ಷಕರೇ, ಗಂಟಲಿನಿಂದ ಹೊರಡುತ್ತಾ ಇರುವಂತಹ ಧ್ವನಿಯು ಎಲ್ಲರಿಗೂ ಇಷ್ಟಪಡುತ್ತಾರೆ. ಅದರಲ್ಲೂ ಸುಂದರವಾದ ಕಂಠ ಹೊಂದಿರುವ ತಮ್ಮ ಧ್ವನಿ ಹಾಳಾದರೆ ಬಹಳಷ್ಟು ಬೇಸರವಾಗುತ್ತದೆ. ಗಾಯಕರು, ಮಾತುಗಾರರು, ಇನ್ನಿತರ ವ್ಯಕ್ತಿಗಳು ಬಿಡುವಿಲ್ಲದ ತಮ್ಮ ಧ್ವನಿ ಬಳಸುವುದರಿಂದ ಅಥವಾ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವಾಗುವುದರಿಂದ ಅಥವಾ ನೀರಿನಲ್ಲಿ ವ್ಯತ್ಯಾಸ ಕಂಡು ಬರುವುದರಿಂದ ಇನ್ನೂ ಅನೇಕ ಕಾರಣಗಳಿಂದ ಸ್ವರಭೇದ ಉಂಟಾಗುತ್ತದೆ. ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಮನೆಯಲ್ಲೇ ಸರಳವಾದ ಮದ್ದನ್ನು ತಯಾರಿಸಿ ಸೇವನೆ ಮಾಡಿದರೆ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಜ್ಯೇಷ್ಠ ಮದ್ದು ಮತ್ತು ಜೇನುತುಪ್ಪ. ಈ ಎರಡೂ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಸಾಕು, ನಿಮ್ಮ ಧ್ವನಿಯನ್ನು ಮತ್ತೆ ಮೊದಲಿನಂತೆ ಮಾಡಬಹುದು. ಮೊದಲೇದಾಗಿ ಈ ಜ್ಯೇಷ್ಠ ಮದ್ದು ಅಥವಾ ಅತಿ ಮಧುರವನ್ನು ತೆಗೆದುಕೊಂಡು ಒಂದು ಕಲ್ಲಿನ ಮೇಲೆ ಚೆನ್ನಾಗಿ ತೆಯ್ಯಬೇಕು. ಇದು ಗಂಧದ ಥರ ಆಗಬೇಕು. ಒಂದು ಚಮಚೆ ಈ ಗಂಧದ ಥರ ಆಗಿರುವಂತಹ ಜ್ಯೇಷ್ಠ ಮದ್ದು ತೆಗೆದುಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸಿ ಈ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇವಿಸಬೇಕು. ಈ ರೀತಿ ಮಾಡಿಕೊಂಡು ಸೇವನೆ ಮಾಡುವುದರಿಂದ ನಿಮ್ಮ ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು ಅಥವಾ ಧ್ವನಿಗೆ ಪಟ್ಟ ಸಮಸ್ಯೆ ಆಗಿರ್ಬೋದು ಅದು ಬೇಗನೆ ನಿವಾರಣೆ ಆಗಲು ಸಹಾಯವಾಗುತ್ತದೆ. ತಲೆನೋವು, ಶೀತ, ಕೆಮ್ಮು, ಜ್ವರ ಇಂತಹ ಸಮಸ್ಯೆಗಳಿಗೆ ಬೇಗನೆಯ ಪರಿಹಾರ ನೀಡುತ್ತದೆ ಈ ಜ್ಯೇಷ್ಠ ಮದ್ದು. ಹೌದು, ಇಂತಹ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆಸ್ಪತ್ರೆಗೆ ಹೋಗುವ ಬದಲು ಮನೆಯಲ್ಲೇ ಈ ಜ್ಯೇಷ್ಠ ಮದುವಿನ ಸಹಾಯದಿಂದ ಕಷಾಯದ ರೀತಿ ಅಥವಾ ಇದನ್ನು ತೆಗೆದು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಸಮಸ್ಯೆ ಬೇಗನೆ ಪರಿಹಾರ ಆಗುತ್ತದೆ. ಅಥವಾ ಇದನ್ನು 5 ಗ್ರಾಂ ಜ್ಯೇಷ್ಠ ಮದ್ದು ಚೂರ್ಣವನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಸಕ್ಕರೆ ಹಾಕಿಕೊಂಡು ಕುಡಿದರೆ ಕೆಮ್ಮು ಬೇಗನೆ ನಿವಾರಣೆ ಆಗುತ್ತದೆ. ಇನ್ನು ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಇರುತ್ತದೆಯೋ ಅಂಥವರು 5 ಗ್ರಾಂನಷ್ಟು ಇದರ ಪುಡಿಯನ್ನು ತೆಗೆದುಕೊಂಡು 1 ಲೋಟ ಹಾಲಿನಲ್ಲಿ ಕುದಿಸಿ ರಾತ್ರಿ ಮಲಗುವಾಗ ಕುಡಿದರೆ ಉತ್ತಮವಾದ ನಿದ್ದೆ ಬರುತ್ತದೆ. ಮತ್ತು ಯಾರಿಗೆ ಮೆಮರಿ ಪವರ್ ಕಡಿಮೆ ಇರುತ್ತದೆಯೋ ಅಂಥವರು ವಾರಕ್ಕೊಮ್ಮೆ 10 ಗ್ರಾಂನಷ್ಟು ಈ ಪುಡಿಯನ್ನು ತೆಗೆದುಕೊಂಡು ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಮೆಮರಿ ಪವರ್ ಹೆಚ್ಚಾಗುತ್ತದೆ ಮತ್ತು ಹೆಚ್ಚು ನೀವು ಆಕ್ಟಿವ್ ಆಗಿರಲು ಕೂಡ ಸಹಾಯ ಮಾಡುತ್ತದೆ. ಇನ್ನು ಇದರ ಇತರ ಉಪಯೋಗಗಳನ್ನು ನೋಡುವುದಾದರೆ ಇದು ಶೀತಕ್ಕೆ ನೈಸರ್ಗಿಕವಾಗಿ ಪರಿಹಾರವನ್ನು ನೀಡುತ್ತದೆ ಮತ್ತು ಸಂಧಿವಾತಕ್ಕೂ ಕೂಡ ಒಳ್ಳೆಯದು. ಕರುಳಿನ ತೊಂದರೆಗಳಿಗೂ ಕೂಡ ಉತ್ತಮ. ಕಡಿಮೆ ರಕ್ತದೊತ್ತಡವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಮುಟ್ಟಿನ ಸಮಸ್ಯೆ ಇದ್ದವರಿಗೂ ಕೂಡ ಇದು ಉತ್ತಮವಾದದ್ದು. ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ, ಉತ್ತಮ ಶಕ್ತಿ ಮತ್ತು ರೋಗ ಪ್ರತಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತದ ಗುಣಮಟ್ಟ ಮತ್ತು ಅದರ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಮತ್ತು ಬಾಯಾರಿಕೆಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ಇನ್ನು ಇದರ ಅಡ್ಡ ಪರಿಣಾಮವನ್ನು ನೋಡುವುದಾದರೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿನಿತ್ಯ ಬಳಕೆ ಮಾಡುವುದು ಅಷ್ಟೊಂದೇನು ಒಳ್ಳೆಯದಲ್ಲ. ಹಾಗೂ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದ್ದವರು ಮತ್ತು ಹೃದಯ ಕಾಯಿಲೆ ಇರುವ ಜನರು ಮತ್ತು ಗರ್ಭಿಣಿಯರು ಮತ್ತು ಹಾಲುಣಿಸುವಂತಹ ತಾಯಂದಿರು ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದವರು ವೈದ್ಯರೊಂದಿಗೆ ಸಮಾಲೋಚಿಸಿದ ನಂತರವೇ ಇದನ್ನು ಉಪಯೋಗಿಸಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.